हाय कर्नाटक राज्यदल्लि मुंदिन केलवु दिनगळल्लि SSLC रिसल्ट अनौंस आगुत्ते रिसल्ट अनौंस आद नंतर तुंबा विद्यार्थिगळिगे ನಾನು ಇದಕ್ಕಿಂತ ಚೆನ್ನಾಗಿ ಆನ್ಸರ್ನ ಬರೆದಿದ್ದೆ ಬಟ್ ಮಾರ್ಕ್ಸ್ ಕರೆಕ್ಟಾಗಿ ಅಲಾಟ್ಮೆಂಟ್ ಆಗಿಲ್ಲ ಈ ರೀತಿ ಅನಿಸ್ತಾ ಇರುತ್ತೆ ಕೆಲವು ವಿದ್ಯಾರ್ಥಿಗಳು ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆದರೂ ಕೂಡ ಆಗಿರಬಹುದು ಈ ರೀತಿ ಇರಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಇರುವಂತಹ ಆಪ್ಷನ್ಸ್ ಏನಿದೆ ಅವುಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಮೊದಲಿದಾಗಿ ಯಾವುದಾದರೂ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದ ನಂತರ ಆ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ ನಾನು ತುಂಬ ಚೆನ್ನಾಗಿ ಎಕ್ಸಾಮನ್ನು ಬರ್ತಿದ್ದೆ ಬಟ್ ಮಾರ್ಕ್ಸ್ ಕರೆಕ್ಟಾಗಿ ಸಿಕ್ಕಿಲ್ಲ ಈ ರೀತಿ ಅಂತಂದರೆ ಅಂತ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಗೆ ಅಪ್ಲೈ ಮಾಡಬಹುದು ಈಗ ರಿವ್ಯಾಲ್ಯೂಷನ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ ನಿಮಗೆ ಈಗ ರಿಸಲ್ಟ್ ಅನ್ನು ನೀಡಿದ್ರು ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಚೆಕ್ ಮಾಡಿ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿ ಅದನ್ನ ಕೌಂಟ್ ಮಾಡಿ ನಿಮಗೆ ಮಾರ್ಕ್ಸ್ ಅನ್ನು ತಿಳಿಸಿರ್ತಾರೆ ಪ್ರತಿ ವಿಷಯಕ್ಕೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಅಂತ ಈಗ ನಿಮಗೆ ಅನ್ಸಿದ್ರೆ ಈಗ SSLC ರಿಸಲ್ಟ್ ಬಂತು ಅವಾಗ ಸೈನ್ಸ್ ಸಬ್ಜೆಕ್ಟ್ ಇದೆ ಇದಕ್ಕೆ ನಾನು ತುಂಬಾ ಚೆನ್ನಾಗಿ ಆನ್ಸರ್ ಅನ್ನು ಬರೆದಿದ್ದೆ ಬಟ್ ಕರೆಕ್ಟ್ ಆಗಿ ಮಾರ್ಕ್ಸ್ ಬಂದಿಲ್ಲ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ 5ರಿಂದ 6 ಮಾರ್ಕ್ಸ್ ಕಡಿಮೆ ಬಂದಿದೆ ಈ ರೀತಿ ನಿಮಗೆ ಅನ್ಸಿದ್ರೆ ನೀವೇನು ಮಾಡಬಹುದು ಅಂತ ಹೇಳಿದ್ರೆ ರಿವ್ಯಾಲ್ಯೂಷನ್ ಗೆ ಅಪ್ಲೈ ಮಾಡಬಹುದು ಈಗ ರಿವ್ಯಾಲ್ಯೂಷನ್ ಅಲ್ಲಿ ಏನು ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಈಗಾಗಲೇ SSLC ರಿಸಲ್ಟ್ ಅನ್ನು ನೀಡಿದ್ರು ಅಂತ ಹೇಳಿದ್ರೆ ನಿಮ್ಮ ಪೇಪರ್ ನ ಸಂಪೂರ್ಣವಾಗಿ ಚೆಕ್ ಮಾಡಿ ಪ್ರತಿ ಆನ್ಸರ್ ಗೂ ಕೂಡ ಇಂತಿಷ್ಟು ಮಾರ್ಕ್ಸ್ ಅಂತ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿ ಅದನ್ನ ಕೌಂಟ್ ಮಾಡಿ ನಿಮಗೆ ತಿಳಿಸಿರ್ತಾರೆ ನೀವು ರಿವ್ಯಾಲ್ಯೂಷನ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಪೇಪರ್ ಅನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ ಅಂದ್ರೆ ಮೊದಲೆಷ್ಟು ಮಾರ್ಕ್ಸ್ ಬಂದಿತ್ತು ಅದನ್ನ ಕನ್ಸಿಡರ್ ಮಾಡಲ್ಲ ಪ್ರತಿ ಆನ್ಸರ್ ಗೂ ಕೂಡ ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನ ಮತ್ತೊಮ್ಮೆ ಚೆಕ್ ಮಾಡಿ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿ ನಿಮಗೆ ರಿಸಲ್ಟ್ ಅನ್ನು ನೀಡುತ್ತಾರೆ ಇದು ರಿವ್ಯಾಲ್ಯೂಯೇಷನ್ ಸರಿನಾ ಈಗ ಯಾವುದಾದರೂ ವಿದ್ಯಾರ್ಥಿಗಳು ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆಗಿದ್ದರೆ ಅವರಿಗೂ ಕೂಡ ಅವಕಾಶ ಇರುತ್ತೆ ಅಂದ್ರೆ SSLC ಎಕ್ಸಾಮ್ ಅನ್ನು ಪಾಸ್ ಆಗೋದಕ್ಕೆ ಇದೇ ವರ್ಷ ಅವಕಾಶ ಇರುತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಅಥವಾ ಪೂರಕ ಪರೀಕ್ಷೆ ಅಂತ ಮಾಡ್ತಾರೆ ಈಗ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅದರಲ್ಲಿ ಫೇಲ್ ಆಗಿದ್ದೀರ ಆ ಸಂದರ್ಭದಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಏನಿದೆ ಅದು ಒಂದೇ ಎಕ್ಸಾಮ್ ಅನ್ನು ಮತ್ತೆ ಬರೆದು ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ ಅನ್ನು ಜಾಯ್ನ್ ಆಗೋದಕ್ಕೆ ಅವಕಾಶ ಇರುತ್ತೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ವಿಡಿಯೋನ ಈಗಲೇ ರೆಕಾರ್ಡ್ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಈಗ ರಿಸಲ್ಟ್ ಬಂದ ನಂತರ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆದ್ವಿ ಈ ರೀತಿ ಇದ್ದರೆ ಸಡನ್ ಆಗಿ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಆ ರೀತಿ ಟೆನ್ಷನ್ ಆಗೋದು ಬೇಡ ನಮಗೆ ಈಗಾಗಲೇ ಹಲವಾರು ಆಪ್ಷನ್ಗಳು ಇದ್ದಾವೆ ಇದು ಗೊತ್ತಿರಲಿ ಅಂತ ಈಗಲೇ ಈ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸಿರೋದು ನಂತರ ಎಲ್ಲ ರಿಸಲ್ಟ್ಸ್ ಚೆನ್ನಾಗಿ ಆಗಲಿ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ